ಚಲುವರಾಯ ಸ್ವಾಮಿ ಅವರು ಮತ್ತೆ ಇಬ್ರು ಬಂಧನ ಆಗಿದ್ದಾರಲ್ಲ, ಇದರಿಂದ ಜೆಡಿಎಸ್ ಅವ್ರ ಕೈವಾಡ ಇದೆ, ತನಿಖೆ ಮಾಡ್ತಾ ಇದೀವಿ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೆಡಿಎಸ್ ನ ಕೈವಾಡ ಇದೆಯೋ ಇಲ್ಲ ಅಧಿಕಾರಿಗಳ ಕೈವಾಡ ಇದೆಯೋ ಅದೆಲ್ಲ ಒಂದು ಭಾಗ. ಈಗ ಯಾತಿಕ್ ಅವನ್ ಪತ್ರ ಬರದ, ಅವ್ನು ಯಾವ ಪಕ್ಷದಾದ್ರೂ ಇದ್ಕೊಳ್ಳಿ, ಪತ್ರ ಬರದ್ನಲ್ಲ, ಆ ಪತ್ರದ ಸಾರಾಂಶ ಏನು? 8 ಲಕ್ಷ 6 ಲಕ್ಷ ಫಿಕ್ಸ್ ಆಗಿದೆ ಅಂತ ಅಲ್ವಾ? ಇವತ್ತು ತನಿಖೆ ಯಾವ್ದಕ್ಕೆ ಮಾಡ್ತಾವ್ರೆ ಸರ್ಕಾರದಲ್ಲಿ? ಸರ್ಕಾರದಲ್ಲಿ ಸಿಒಡಿ ಅವರಿಗೆ ತನಿಖೆಯ ವ್ಯಾಪ್ತಿ ಕೊಟ್ಟಿರೋದೇನು? ಅದು ನಕಲಿ ಪತ್ರವೋ ಅಸಲಿ ಪತ್ರವೋ ಅಷ್ಟಕ್ಕೇನೆ ಕೊಟ್ಟಿರೋದು. ಅದ್ರಲ್ಲಿ ಇರೋ ವಾಸ್ತುವಾಂಶ ಇದೆಯಲ್ಲ, ವಾಸ್ತುವಾಂಶ ಏನು? ಅವನು ಯಾತಕ ಅಧಿಕಾರಿ ಬರೆದವನೇ, ಆ ಪತ್ರ ಯಾಕೆ ಬರೆದ ಅವನು? ಯಾರೋ ಮಂಡ್ಯ ಜಿಲ್ಲೆ ಕೃಷಿ ಇಲಾಖೆ ಅಧಿಕಾರಿಗಳ ಹೆಸರಿನಲ್ಲಿ ಪತ್ರ ಬರೆದವನೇ ಅಂತ ಅಲ್ವೇ? ಆ ಅಧಿಕಾರಿ ಯಾಕೆ ಪತ್ರ ಬರೆದ? ಯಾಕಂದ್ರೆ ಅಧಿಕಾರಿಗಳು ನೇರವಾಗಿ ದುಡ್ಡು ಕೊಟ್ಟಿದ್ದು ಹೇಳೋಕ್ಕಾಯ್ತದ ಅವರು? ಇಲ್ಲಿ ಪ್ರಶ್ನೆ ಈ ಲಂಚಾವತಾರ ನಡೀತಿರೋದು ಸತ್ಯವೋ ಅಸತ್ಯವೋ ಅಂತಕ್ಕಂಥದ್ದನ್ನ ಜನತೆ ಮುಂದೆ ಇಡಬೇಕು. ನಾನು ಕೇಳೋದು, ನಾನು ಚಲುವರ ಸ್ವಾಮಿ ವಿಷಯ ಅಂತ ಹೇಳಲ್ಲ, ಈ ಸರ್ಕಾರದಲ್ಲಿ ಹಲವಾರು ಇಲಾಖೆನಲ್ಲಿ ಇವತ್ತೇನು ನಡೀತಾ ಇದೆ ವರ್ಗಾವಣೆ ವಿಷಯದಲ್ಲಿ, ಇದು ಸತ್ಯವೋ ಅಸತ್ಯವೋ ಅಂತಕ್ಕಂಥ ಜನತೆ ಮುಂದೆ ಇಡಬೇಕಲ್ವಾ? ಅದು ನೀಡ್ರಪ್ಪ, ಅಕ್ಲಿ ಅಸಲಿ ನಕಲಿ ಬೇರೆ, ಪ್ರಕರಣ ಅಸಲಿನೋ ನಕಲಿನೋ ಹೇಳ್ಬೇಕಲ್ಲ. ಲಂಚ ತಗೋತಿರೋದು ಪ್ರಕರಣ, ಅಸಲಿನೋ ನಕಲಿನೋ ಅನ್ನೋದು ಇಡಬೇಕಲ್ವಾ? ಅದು ನಿಡ್ಸಿ ಜನಗಳ ಮುಂದೆ.